ಅಂತ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಯಾರು ಈ ರೀತಿ ಯೋಚನೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಕಾಂಗ್ರೆಸ್ಗೆ ಬರಬಹುದಾದಂತಹ ಮುಖಗಳು ಕಾಂಗ್ರೆಸ್ಗೆ ಬರಬಹುದಾದಂತಹ ನಾಯಕರುಗಳು ಅಂತ ಆಗಾಗ್ಗೆ ನಾವು ಚರ್ಚೆಗಳನ್ನ ಮಾಡ್ತಾ ಇರ್ತೀವಿ ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ಚುನಾವಣೆಗಳು ಹತ್ತಿರ ಇರುವಾಗ ಯಾವ ಪಕ್ಷ ಅತಿ ಹೆಚ್ಚು ತೂಕದಿಂದ ತೂಗಿರುತ್ತೋ ಅಂತಹ ಪಕ್ಷಕ್ಕೆ ನಾಯಕರುಗಳು ಜಿಗಿಯೋದು ಕ್ವೈಟ್ ಕಾಮನ್ ಆದ್ರೆ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಿ ಪಕ್ಷವನ್ನೇ ನನ್ನ ತಾಯಿ ಎಂದು ಭಾವಿಸಿ ಪಕ್ಷಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧರಿರುವಂತಹ ಹಲವಾರು ನಾಯಕರುಗಳ ಮಧ್ಯೆ ಕೆಲವರು ಮಾತ್ರ ಈ ರೀತಿ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವಂತಹ ಮನಸ್ಸನ್ನ ಮಾಡ್ತಾರೆ ಆದರೆ ಯಾರೂ ಕೂಡ ಜಗದೀಶ್ ಶೆಟ್ಟರ್ ಅನ್ನುವಂತಹ ನಾಯಕ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಧೀಮಂತ ನಾಯಕ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿದಂತಹ ನಾಯಕ ಮತ್ತು ಈಗಿನಿಂದಲ್ಲ ಜನಸಂಘದಿಂದಲೂ ಕೂಡ ಬಿಜೆಪಿ ಪಕ್ಷದೊಂದಿಗೆ ಇರುವಂತಹವರು ಜನಸಂಘ ಜನತಾ ಪಕ್ಷವಾಯಿತು ಆದರೆ ಜನಸಂಘದಿಂದಲೂ ಕೂಡ ಬಿಜೆಪಿಯೊಂದಿಗೆ ಕಟ್ಟ ಬೆಂಬಲಿಗರಾಗಿ ನಿಂತವರು ಕಾರ್ಯಕರ್ತರಾಗಿ ನಿಂತವರು ಜಗದೀಶ್ ಶೆಟ್ಟರ್ ಇಂತಹ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ತಾರೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ ಅಂತ ಅನ್ಸುತ್ತೆ ಬೇರೆ ಬೇರೆ ಅವರ ಬಗ್ಗೆ ಕೆಲವೊಂದು ಟಾಕ್ಸ್ ಇತ್ತು ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಬಂದ್ಬಿಡಬಹುದು ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಬಂದ್ಬಿಡ್ಬಹುದು ಸ್ಥಾನಮಾನಕ್ಕೋಸ್ಕರ ಪಕ್ಷ ಚೇಂಜ್ ಮಾಡಬಹುದು ಈ ರೀತಿಯಂತಹ ಹಲವಾರು ಊಹಾಪೋಹಗಳಿದ್ವೆ ಹೊರತು ಯಾರೂ ಕೂಡ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬದಲಾಯಿಸ್ತಾರೆ ಕಮ್ ವಾಟ್ ಮೇ ಯಾವುದೇ ರೀತಿಯಾದಂತಹ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅವರು ಪಕ್ಷವನ್ನ ಬಿಡುವುದಿಲ್ಲ ಅನ್ನುವಂತಹ ನಂಬಿಕೆ ಪಕ್ಷದ ಒಳಗಲ್ಲ ಪಕ್ಷದ ಹೊರಗಿದ್ದವ್ರಿಗೂ ಇತ್ತು ಆದರೆ ಬದಲಾದ ಬೆಳವಣಿಗೆಯಲ್ಲಿ ಇನ್ನೇನು ಕೇವಲ ಇಪ್ಪತ್ತು ದಿನಗಳು ಬಾಕಿ ಉಳಿದಿವೆ ವಿಧಾನಸಭಾ ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಯಾಗ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬದಲಾಯಿಸ್ತಾರೆ ಅಂತಂದರೆ ಭಾರತೀಯ ಜನತಾ ಪಕ್ಷ ಗಳಿಸಿದ್ದೆಷ್ಟು ಕಳ್ಕಂಡಿದ್ದೆಷ್ಟು ಅಂತ ಲೆಕ್ಕಾಚಾರ ಹಾಕುವಂತಹ ಸಂದರ್ಭ ಎಕ್ಸಾಕ್ಟ್ಲಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಹಂಚಿಕೆಯಲ್ಲಿ ಮಾಡಿರುವಂತಹ ಗೊಂದಲಗಳನ್ನ ನೋಡಿದರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಏನ್ ಮಾಡಬಹುದು ಭಾರತೀಯ ಜನತಾ ಪಕ್ಷ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ವೈವ್ ಮಾಡುತ್ತೆ ಮತ್ತು ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಈ ಬಂಡಾಯವನ್ನು ಯಾವ ರೀತಿ ತಡೆದುಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ಬಹಳಷ್ಟು ಅನುಮಾನಗಳು ಹುಡ್ತಾ ಇದ್ದಾವೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಗಿದೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿರೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ಬೇಜಾರು ಮಾಡ್ಕೊಂಡಿಲ್ಲ ಬದಲಾಗಿ ಮೊನ್ನೆ ಗೆದ್ದಿರುವಂತಹ ಎಂ ಎಲ್ ನನ್ನನ್ನು ಟ್ರೀಟ್ ಮಾಡ್ಬಿಟ್ರಲ್ಲ ಸತತ ಆರು ವರ್ಷಗಳಿಂದ ನಾನು ಚುನಾವಣೆಯಲ್ಲಿ ಗೆಲ್ತಾ ಬಂದಿದ್ದೇನೆ ಮತ್ತು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಪಕ್ಷವನ್ನ ಕಟ್ಟಿದ್ದೇನೆ ಮುಂದಿನ ಚುನಾವಣೆಗೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದೇನೆ ನನಗೆ ಗೊತ್ತೇ ಇಲ್ಲ ನನಗೆ ಟಿಕೆಟ್ ಡಿನಾಯ್ ಮಾಡ್ತಾರೆ ಅಂತ ನನಗೆ ನಿಜಕ್ಕೂ ಕೂಡ ಇವರಿಗೆ ಟಿಕೆಟ್ ಕೊಡಬಾರದು ಇದ್ದಿದ್ದರೆ ಆರ್ ತಿಂಗಳು ಮುಂಚೆನೆ ನನ್ನನ್ನ ಕರೆದು ಮಾತಾಡಿಸಿ ನನ್ನನ್ನ ಕನ್ವಿನ್ಸ್ ಮಾಡಬಹುದಾಗಿತ್ತು ಆದರೆ ಟಿಕೆಟ್ ಅನೌನ್ಸ್ ಮಾಡಿ ಫೋನ್ ಮಾಡಿ ನನ್ಗೂ ನಿಮ್ಗೆ ಟಿಕೆಟ್ ಕೊಡ್ತಾ ಇಲ್ಲ ನೀವು ಚುನಾವಣಾ ರಾಜಕೀಯದಿಂದ ಹಿಂದೆ ಒಂದು ನಿರ್ಗಮನ ಪತ್ರವನ್ನ ನೀವು ಬರೆದು ಕಳಿಸಿ ಮತ್ತು ಪ್ರೆಸ್ ಮೀಟ್ ಮಾಡಿ ಇದನ್ನ ಅನೌನ್ಸ್ ಮಾಡಿ ಅಂತ ನಮ್ಮ ಮೇಲೆ ಒತ್ತಡ ಹೇರ್ತಾರೆ ಅಂತಂದರೆ ನಮ್ಗೆ ಅಸ್ತಿತ್ವ ಇಲ್ವಾ ನಮ್ಗೊಂದು ಆಸ್ಮಿತೆ ಇಲ್ವಾ ನಾವು ಪಕ್ಷಕ್ಕೋಸ್ಕರ ದುಡಿದಿಲ್ವಾ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಸೌಜನ್ಯ ತೆ ಪಕ್ಷಕ್ಕೆ ಇಲ್ವಾ ಈ ಪಕ್ಷ ತಾಯಿ ಅಂತ ನಾವು ಭಾವಿಸಿದ್ವಿ ಅಷ್ಟೇ ಅಲ್ಲ ಇದು ಈ ಪಕ್ಷ ವ್ಯಕ್ತಿಗಳಿಂದ ಅಲ್ಲ ಪಕ್ಷ ಇಂಪಾರ್ಟೆಂಟ್ ಅಂತ ನಾವು ಬಯಸಿದ್ವಿ ಆದರೆ ಈ ಪಾರ್ಟಿಯಲ್ಲಿ ಪಾರ್ಟಿ ಇಂತ ವ್ಯಕ್ತಿಗಳೇ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಈಗ ನನ್ನನ್ನ ಈಶ್ವರಪ್ಪನವರನ್ನ ಸವದಿ ಅವರನ್ನ ಹೀಗೆ ಸಾಲು ಸಾಲು ಲಿಂಗಾಯತ ನಾಯಕರನ್ನ ಒಟ್ಟಿಗೆ ಇವರು ನಿರ್ನಾಮ ಮಾಡ್ತಾ ಇದ್ದಾರೆ ಇದರ ಹಿಂದೆ ರಾಜ್ಯದ್ದೇ ಒಂದು ಶಕ್ತಿ ಇದೆ ಯಡಿಯೂರಪ್ಪನವರು ಹಿಂದೆ ಸರದಾಯಿತು ಈಶ್ವರಪ್ಪನವರು ಹಿಂದೆ ಸರದಾಯಿತು ಸವದಿ ಅವರನ್ನ ರಾಜೀನಾಮೆ ಕೊಡಿಸಿ ಆಯ್ತು ಜಗದೀಶ್ ಶೆಟ್ಟರ್ ಅವ್ರಿಗೂ ಟಿಕೆಟ್ ಡಿನಾಯ್ ಮಾಡಿದ್ರೆ ಅವರು ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಬಹುದು ಆ ಮೂಲಕ ರಾಜ್ಯದಲ್ಲಿ ತಮ್ಮ ಒಂದು ಹಿಡಿತವನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಕೆಲ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಆ ನಾಯಕರ ಮಾತಿಗೆ ಹೈಕಮಾಂಡ್ ಮಣೆ ಹಾಕಿದೆ ಹೀಗಾಗಿ ಪಕ್ಷಕ್ಕೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ ಇಲ್ಲಿ ವ್ಯಕ್ತಿಗಳಿಗೆ ಇಂಪಾರ್ಟೆನ್ಸ್ ಇದೆ ಅಂತ ಹೇಳೋದ್ರ ಮೂಲಕ ಜಗದೀಶ್ ಶೆಟ್ಟರ್ ಅವರು ಇವತ್ತು ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಕಾಂಗ್ರೆಸ್ ಸೇರ್ತಾರೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ ಜಗದೀಶ್ ಶೆಟ್ಟರ್ ಅವರು ಆದ್ರೆ ಜಗದೀಶ್ ಶೆಟ್ಟರ್ ಅಂತ ಇವತ್ತು ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ವರ್ಷದ ಬಿಜೆಪಿ ಸಖ್ಯವನ್ನ ತೊರೆದಿದ್ದಾರೆ ಜಗದೀಶ್ ಶೆಟ್ಟರ್ ಕಮಲ ಕೆಳಗಿಳಿಸಿ ಹಸ್ತ ಲಾಘವ ಮಾಡಿದ್ದಾರೆ ಬಿಜೆಪಿ ಮಾಜಿ ಸಿಎಂ ಶೆಟ್ಟರ್ ಸ್ವಾಗತ ಮಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೋಸ್ಟ್ಲಿ ಖರ್ಗೆ ಅವರು ಎ ಐ ಸಿ ಸಿ ಮೇಲೆ ಕರ್ನಾಟಕ ಕಾಂಗ್ರೆಸ್ನ ಅಂದ್ರೆ ಕೆ ಪಿ ಸಿ ಅದೃಷ್ಟ ಖುಲಾಯಿಸಿದೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಈ ಹಿಂದೆ ಲಿಂಗಾಯತರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗಿದ್ರು ಬಿಜೆಪಿಯ ಮತ ಬುಟ್ಟಿಯಲ್ಲಿ ಉಳಿದಿದ್ದಾರೆ ಅಂತ ಅಂದುಕೊಂಡಿದ್ರು ಆದ್ರೆ ಈಗ ಒಬ್ಬೊಬ್ಬರೇ ಲಿಂಗಾಯತ ಲೀಡರ್ಸ್ ಕಾಂಗ್ರೆಸ್ಗೆ ಬರ್ತಾ ಇರೋದು ನೋಡ್ತಾ ಇದ್ದರೆ ಕಾಂಗ್ರೆಸ್ಗೆ ಇದ್ದಂತಹ ಹಳೆಯ ಶಕ್ತಿ ಮತ್ತೆ ವಾಪಸ್ ಬರುತ್ತಾ ಅನ್ನುವಂತಹ ವ್ಯಾಖ್ಯಾನಗಳು ಹೊರಗಡೆ ಬರ್ತಾ ಇವೆ